ಇವತ್ತು ಪ್ರಮುಖವಾಗಿ ಮೂರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಜನದಲ್ಲಿ ಮುಂದೆ ಬರ್ತಾ ಇದ್ದೇವೆ. ನೋಡಿ, ಹಾಸನ ಅದರಲ್ಲೂ ಬೇಲೂರು, ವಿಶ್ವವಿಖ್ಯಾತ ಬೇಲೂರು, ಚನ್ನಕೇಶವನ ಸುಪ್ರಸಿದ್ಧವಾದಂಥ ಐತಿಹಾಸಿಕವಾದಂಥ ತಾಣ. ಆದರೆ ಅಲ್ಲಿಗೆ ಹೋಗಬೇಕಾದ್ರೆ ರಸ್ತೆ ಗುಂಡಿಗಳನ್ನು ದಾಟ್ಕೊಂಡು ಹೋಗಬೇಕು, ಸರ್ಕಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ವಾಹನ ಸವಾರ ಹೋಗಬೇಕಾದಂಥ ಪರಿಸ್ಥಿತಿ ಬೇಲೂರಿನ ಸುತ್ತಮುತ್ತಲಿರುವಂಥ ರಸ್ತೆಗಳಲ್ಲಿ ನಿರ್ಮಾಣ ಆಗಿದೆ. ಹಲವು ಬಾರಿ ಮನವಿ ಮಾಡಿದರು, ನೂರಾರು ಬಾರಿ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪದೇ ಪದೇ ಯಾಕೆ ಈ ರೀತಿ ಆಗ್ತಾ ಇದೆ? ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗ್ತಾ ಇಲ್ಲ. ಇವರ ಯೋಗ್ಯತೆಗೆ ಅಧಿಕಾರಿಗಳು ಅವರೇ, ಜನಪ್ರತಿನಿಧಿಗಳು ಅವರೇ. ನಾವು ಪದೇ ಪದೇ ಎಚ್ಚರಿಸ್ತಾ ಇರ್ತೀವಿ, ಕಾಟಾಚಾರಕ್ಕೆ ಹ್ಞೂ ಅಂತ ಹೇಳ್ತಾರೆ, ಮತ್ತು ಯಥಾಸ್ಥಿತಿ ಪರಿಸ್ಥಿತಿ ಹಾಗೆ ಮುಂದುವರಿಯುತ್ತೆ. ಬೆಳಗಾವಿ ಭಾಗದಲ್ಲೂ ಕೂಡ ರಸ್ತೆಗಳ ಅವಾಂತರ ಮಿತಿ ಮೀರ್ತಾ ಇದೆ, ರಸ್ತೆ ಗುಂಡಿಗಳು ಕಾರುಬಾರ್ ಜೋರಾಗಿದೆ. ಅದರ ಜೊತೆಗೆ ಯಾದಗಿರಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಹಳ್ಳ ಹಿಡಿದಿವೆ. ಇವೆಲ್ಲ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ರಸ್ತೆ ಗುಂಡಿಗಳ ಗಂಡಾಂತರ ಉಂಟಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ, ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ರಸ್ತೆ ಗುಂಡಿಗಳದ್ದೇ ಕಾರುಬಾರು. ರಸ್ತೆ ದುರಸ್ತಿ ಮಾಡುವಂತೆ ಮೈಲಹಳ್ಳಿ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಬೇಲೂರು ತಾಲೂಕಿನಲ್ಲಿ ಬರುವಂತಹ ಗ್ರಾಮ ಇದು. ಬೇಲೂರು ಗೊತ್ತಲ್ವ ನಮಗೆ? ಹೊಯ್ಸಳರು ಐತಿಹಾಸಿಕ ಕ್ಷೇತ್ರ. 2 ವರ್ಷ ಆಯಿತು ಗುಂಡಿಮಯ ಆಗಿದೆ, ಕಂಪ್ಲೀಟ್ ಹದಗೆಟ್ಟು ಹೋಗಿದೆ ರಸ್ತೆ. ಎಲ್ಲಿದ್ದೀರಾ ಜನಪ್ರತಿನಿಧಿಗಳೇ? ಎಲ್ಲಿದ್ದೀರಾ ಅಧಿಕಾರಿಗಳೇ? ಎಲ್ಲಿದ್ದೀರಾ ಲೋಕಲ್ ಲೀಡರ್ಸ್? ಕಾಣ್ತಿಲ್ವಾ ನಿಮಗೆ? ಕಣ್ಣಿಲ್ವಾ ನಿಮಗೆ? ಹೃದಯ ಇಲ್ವಾ? ಜನರ ಸಮಸ್ಯೆ ಅರ್ಥ ಆಗ್ತಾ ಇಲ್ವಾ? ಎಷ್ಟು ಅಂತ ಹೇಳಬೇಕು ನಿಮಗೆ? ರಸ್ತೆಯಲ್ಲಿ ಬಾಳೆ ಗಿಡ ನೆಟ್ಟು ಗ್ರಾಮಸ್ಥರು ವಿಭಿನ್ನ ರೀತಿಯಾಗಿ ಪ್ರತಿಭಟಿಸಿದ್ದಾರೆ. ಅಂದ್ರೆ ಬಾಳೆ ಗಿಡ ನೆಡಬಹುದು, ಆ ರೀತಿ ತಗ್ಗು ಗುಂಡಿಗಳಿದಾವೆ ಅಂತ ತೋರಿಸ್ಲಿಕ್ಕೆ ಅಣಕು. ಪ್ರತಿಭಟನೆ ವೇಳೆ ಗ್ರಾಮಸ್ಥರಿಗೆ ರೈತ ಸಂಘಟನೆಯವರು ಸಾಥ್ ಕೊಟ್ಟಿದ್ದಾರೆ. ರಸ್ತೆ ದುರಸ್ತಿ ಮಾಡದಿದ್ರೆ ಮುಂಬರುವಂತಹ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಿಷ್ಕಾರ ಮಾಡ್ಬೇಕು, ಇಲ್ದಿದ್ರೆ ಬುದ್ಧಿ ಕಲಿಯಲ್ಲ ಅವರು, ಬಗ್ಗಲ್ಲ ಅವರು. ನಾವು ನೋಡ್ತಾ ಇದ್ದೀವಿ, ಸ್ಥಳೀಯರು ಮತ್ತು ರೈತ ಮುಖಂಡರು ರಸ್ತೆಯಲ್ಲಿ ಬಾಳೆ ಗಿಡ ನೆಟ್ಟು ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ. ಮೈಲಹಳ್ಳಿ ರಸ್ತೆ ಇದೆ ಅಲ್ವಾ, ಬೇಲೂರು ಹಾಸನದ ಪ್ರಮುಖವಾದಂಥ ರಸ್ತೆ, ಸಂಪರ್ಕಿಸುವಂಥ ರಸ್ತೆ. ಆದರೆ ತಗ್ಗು ಗುಂಡಿಗಳು ನೋಡಿ, ಬಾಳೆ ಗಿಡನ ಕಂಪ್ಲೀಟಾಗಿ ನೆಡಬಹುದು ಅಲ್ಲಿ. ಅಂದರೆ ಗುಂಡಿಗಳು ಅಷ್ಟು ಆಳವಾಗಿದೆ ಅಂತ ಅರ್ಥ. ನಾಟಿ ಮಾಡಬಹುದಲ್ಲಿ, ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ, ಶಾಸಕ ಲಿಂಗೇಶ್ವರ ಹತ್ರ ಹೇಳಿದ್ದಾರೆ, ಯಾವುದೇ ಪ್ರಯೋಜನ ಆಗಿಲ್ಲ. ಏನು ಮಾಡ್ತಿದ್ದೀರಿ ನೀವೆಲ್ಲ? ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋಕಾಗ್ತಿಲ್ಲ ಅಂದರೆ ಯಾಕ್ರಿ ಇದ್ದೀರಾ ಆ ಸ್ಥಾನದಲ್ಲಿ? ನಿದ್ದೆ ಮಾಡ್ತಿದ್ದಾರೆ ಎಲ್ಲರೂ ಅಧಿಕಾರಿಗಳವರು, ಎ ಸಿ ರೂಮ್ನಲ್ಲಿ ಹಾಯಾ ಕೂತಿದ್ದಾರೆ. ಅದೇ ರೋಡಲ್ಲಿ ನೀವು ಓಡಾಡ್ತಿರಲ್ವಾ ಶಾಸಕರೇ? ಓಡಾಡ್ತಿರಲ್ವಾ ಬೇಲೂರಿಗೆ ಹೋಗುವಾಗ? ಆದರೆ ಯಾಕೆ ನಿಮಗೆ ಅದು ಕಣ್ಣಿಗೆ ಬಿದ್ದಿಲ್ವಾ? ನಿಮ್ದು ಅಂಕುಡೊಂಕು ಹಾದಿ ಕಾಣ್ತಾ ಇಲ್ವಾ? ಅಧಿಕಾರಿಗಳು ಅವರೇ, ಇವರು ಅವರೇ ಅಧಿಕಾರಿಗಳು ಅಂತರೂ ದಪ್ಪ ಚರ್ಮದವರು. ಅವ್ರಿಗೆ ಎಷ್ಟೇ ಉಗಿದ್ರು ನಾಚಿಕೆ ಅನ್ನೋದಿಲ್ಲ. ಯಾಕಂತಂದ್ರೆ ಉಗಿಸ್ಕೊಂಡು ಉಗಿಸ್ಕೊಂಡು ಅವರು ಇನ್ನೂ ಬಲಿತಾ ಇದ್ದಾರೆ ಅವರು. ನೋಡಿ, ಕನಿಷ್ಠವಾದಂತಹ ಒಂದು ರೋಡ್ ಮಾಡಿಕೊಡೋಕಾಗ್ತಾ ಇಲ್ಲ ಅವ್ರಿಗೆ. ಗ್ರಾಮೀಣ ಪ್ರದೇಶದ ಸಾಕಷ್ಟು ಜನ, ಅದರಲ್ಲೂ ರೈತಾಪಿ ವರ್ಗದವರು, ಪ್ರೇಕ್ಷಣೀಯ ಸ್ಥಳಕ್ಕೆ ಬರುವಂತಹ ಪ್ರವಾಸಿಗರು, ಇವರೆಲ್ಲರೂ ಕೂಡ ಇದೇ ರೋಡನ್ನು ಅವಲಂಬಿಸಿದ್ದಾರೆ. ಮೈಲಹಳ್ಳಿ ಗ್ರಾಮ ಇದು. ಆ ಗ್ರಾಮದ ಒಂದೇ ಹಿತದೃಷ್ಟಿಯಿಂದ ನಾವು ಹೇಳ್ತಾ ಇಲ್ಲ, ಅಲ್ಲಿ ಬೇರೆ ಬೇರೆ ಕಡೆಯಿಂದ ಪ್ರೇಕ್ಷಣೀಯ ಸ್ಥಳಗಳಿಗೆ, ಅದರಲ್ಲೂ ಬೇಲೂರಿಗೆ ವಿಸಿಟ್ ಮಾಡುವಂತಹ ಪ್ರವಾಸಿಗರಿಗೂ ಕೂಡ ಇದು ಇರುಸು ಮುರುಸು ಉಂಟು ಮಾಡ್ತಾ ಇದೆ. ಈಗ ಬಾಳೆ ಗಿಡ ನೆಟ್ಟಿದ್ದಾರೆ, ಮುಂದೆ ನಾವು ಮತ ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಗ್ರಾಮಸ್ಥರು ಕೊಡ್ತಾ ಇದ್ದಾರೆ. ಮತ ಬಹಿಷ್ಕಾರ ಮಾಡಬೇಕು, ಯಾಕಂತಂದ್ರೆ ನಮ್ಮ ಜನಪ್ರತಿನಿಧಿಗಳು ಇಲ್ದಿದ್ರೆ ಎಚ್ಚೆತ್ತುಕೊಳ್ಳೋದಿಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವ್ರು ಹಾಕ್ತಾ ಸುಮ್ಮನೆ ಇಲ್ಲ. ನಮ್ಮ ಸರ್ಕಾರ ಇಲ್ರಿ, ನಮ್ಗೆ ಅನುದಾನ ಬರ್ತಾ ಇಲ್ಲ, ಅನುದಾನ ತರಬೇಕ್ರಿ, ಗಟ್ಟಿಗೂ ಎತ್ತಬೇಕು ಸದನದಲ್ಲಿ, ಮುಖ್ಯಮಂತ್ರಿಗಳ ಗಮನ ಸೆಳಿಬೇಕು, ಏನೇ ಇದ್ರು ಕೂಡ ನೇರವಾಗಿ ಮಾತನಾಡಬೇಕು. ಆದ್ರೆ ಅದು ಬಿಟ್ಟು ನೀವು ಜನರ ಜೀವ ಹೆಣ್ತಾ ಇದ್ದೀರಲ್ವಾ? ಆಂಬ್ಯುಲೆನ್ಸ್ ಓಡಾಡೋಕ್ಕಾಗತ್ತಾ ಅಲ್ಲಿ? ಗರ್ಭಿಣಿಯರನ್ನ ಹೊತ್ಕೊಂಡು ಹೋಗೋಕ್ಕಾಗತ್ತಾ ಅಲ್ಲಿ? ಡಿಲಿವರಿ ಆಗುತ್ತೆ ಅಲ್ಲೇ? ಮಕ್ಕಳು ಓಡಾಡೋಕ್ಕಾಗತ್ತಾ ಶಾಲೆಗಳಿಗೆ?
ವಯಸ್ಸಾದ್ರೂ ಹೋಗಕ್ಕಾಗತ್ತಾ? ನೀವು ಓಡಾಡ್ತೀರಿ, ನಿಮ್ದು ಯಾಕಂದ್ರೆ ಐಷಾರಾಮಿ ಕಾರ್ ನಿಮ್ದು, ಮೆತ್ತಗಿರುತ್ತೆ ನಿಮ್ದು ಹಾಸಿಗೆ, ನಿಮ್ಗೆ ನೋವಾಗಲ್ಲ, ಬೈಕಲ್ಲಿ ಬನ್ನಿ ನೋಡೋಣ, ಅಲ್ಲಿ ಬನ್ನಿ ನಮ್ ಜೊತೆ ಅಂತ ಗ್ರಾಮಸ್ಥರು ಸವಾಲು ಕೂಡ ಹಾಕ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ ಬರ್ತಿರಲ್ವಾ, ಅವಾಗ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು. ಅಷ್ಟೇ, ಈ ಬಗ್ಗೆ ಮಾತನಾಡಲಿಕ್ಕೆ ಮೈಲಹಳ್ಳಿ ಗ್ರಾಮಸ್ಥರು ನಂದೀಶ್ ಅವರು ಇದ್ದಾರೆ. ನಂದೀಶ್ ಅವರೇ ನಮಸ್ಕಾರ. ನಮಸ್ಕಾರ. ಬೇಲೂರು ಅಂತಂದ್ರೆ ವಿಶ್ವವಿಖ್ಯಾತ ಪ್ರವಾಸಿ ತಾಣ, ಐತಿಹಾಸಿಕ ಸ್ಥಳ ಅನ್ನೋದು ನಮ್ಗೆ ಗೊತ್ತು. ಆದ್ರೆ ಇಲ್ಲಿ ಒಂದು ರಸ್ತೆ ಗುಂಡಿಗಳನ್ನ ಸರಿ ಮಾಡಕ್ ಆಗ್ತಿಲ್ಲ ಇವ್ರಿಗೆ ಅಂತ ಯಾರು ಹೊಣೆಗಾರನಾಗಿ ಮಾಡ್ತೀರಿ ನೀವೀಗ ಸರ್? ಇದಕ್ಕಿನ್ನೇನು ನಮ್ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂತಾನೆ ಹೆಸರು ತಾಂಡಿದ್ದಾರೆ ಅವರೇ ಸರ್. ಇನ್ನೇನು MLA ಲಿಂಗೇಶಣ್ಣನ ಅವ್ರಿಗೆ ಅದು ಅವ್ರದೇ ಅಧಿಕಾರ ಇದೆ, ಅವರೇ ರೆಡಿ ಮಾಡ್ಬೇಕಾಯ್ತು, ಅವರೇ ಹೊಣೆಗಾರಿಕೆ ಹೊರ್ಬೇಕು ಸರ್. ಇದ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎರಡು ಮೂರು ವರ್ಷ ಆಯ್ತು ಸರ್ ಈಗ ಹಿಂಗಾಗಿ ಹದಗೆಟ್ಟೋಗಿ ಸರ್. ಇದು ಹಿಂದಿನ MLA ಇದ್ದವರು ಏನ್ ರುದ್ರೇಶ್ ಕೋಟ್ ಕಾಂಗ್ರೆಸ್ MLA ಇದ್ದಾಗಲೇ ಇದ್ ರೋಡ್ ಒಂದ್ಸರಿ ಡಾಂಬರೀಕರಣ ಮಾಡಿದ್ರು. ಓಕೆ. ಅವರು ಇನ್ನೇನು ಅವ್ರ ಅಧಿಕಾರ ಮುಗಿದ್ಮೇಲೆ ಹೆಚ್ಚು ಕಮ್ಮಿ ಒಂದ್ 7-8 ವರ್ಷ ಆದ್ರೂ ಇನ್ನು ರಿಪೇರಿ ಮಾಡ್ತಿಲ್ಲ ಸರ್. ಬಟ್ ಇದು ಯಾವ್ಯಾವ ಈಗ ಬೇಲೂರಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕಾ ಮೈಲಹಳ್ಳಿ ಮೇಲೆ? ಸರ್ ನಮ್ಮೂರ್ ಮೇಲೆ ಹೋಗೋದು, ನಮ್ಮೂರ್ ಬೇಲೂರಿಂದ ನಮ್ಮೂರಿಂದ ಶುರು ಆದ್ರೆ 4 ಊರಿಗೆ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ಸರ್. ಇದು 4 ಊರವ್ರು ಹೋಗ್ಬೋದು. ನಮ್ಮೂರು ರೋಡ್ ಚೆನ್ನಾಗಿದೆ, ಸುಳ್ಳಾಕಿ, ಕಂದಾವರ, ನವಿಲಹಳ್ಳಿ, ಬಾರೆ ಮನೆ ಸುತ್ತಮುತ್ತ ಒಂದ್ 4-5 ಊರಿಗೆ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ಸರ್. ಇದು ಹೌದು ಹೌದು. ಬಟ್ MLA ಕೂಡ ಒಂದ್ಸರಿ ಆದ್ರೂ ಓಡಾಡಿದಾರಲ್ವಾ ಅಲ್ಲಿ, ಅವ್ರ ಕಣ್ಣಿಗೆ ಬಿದ್ದಿಲ್ವಾ ಅಂತ ಇದು ಸರ್? ಇದು ನಮ್ಮೂರಿಗೆ 4-5 ಸತಿ ಬಂದಿದ್ದಾರೆ ಸರ್. ನೋಡಿ ನೋಡಿ, ನಾವ್ ಬಂದಾಗೆಲ್ಲ ಮನವಿ ಮಾಡಿದ್ದೇವೆ ಒಂದ್ ರಸ್ತೆ ಅಭಿವೃದ್ಧಿ ಮಾಡ್ಕೊಡಿ, ರಸ್ತೆ ಅಭಿವೃದ್ಧಿ ಮಾಡ್ಕೊಡಿ ಅಂತ. ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಬರೀ ಭರವಸೆ ಕೊಟ್ಟಾ ಬಂದ್ರು ಅಷ್ಟೇ ಸರ್. ಹೌದು, ಅಲ್ಲಿ ಎಲ್ಲ ಸರ್ ಆಂಬ್ಯುಲೆನ್ಸ್, ಗರ್ಭಿಣಿ ಮಹಿಳೆಯರಾಗಿರ್ಬೋದು, ಮಕ್ಕಳು ಓಡಾಡೋದು ಸರ್ ಇದು ಬಹಳ ಕಷ್ಟ ಅಂದ್ರೆ ಸಿಕ್ಕಾಪಟ್ಟೆ. ನಮ್ದು ಒಂದ್ 200-250 ಮನೆ ಇರೋ ಗ್ರಾಮ ಸರ್. ಫುಲ್ ಎಲ್ಲ ದಲಿತರ ಹೆಚ್ಚಾಗಿರೋಂತ ಹಳ್ಳಿ ಇದು. ಆದ್ರೂ ಅವರು ಗಮನಕ್ಕೆ ತಾಂಡಿಲ್ಲ, ಯಾಕಂದ್ರೆ ಅವರಿಗೆ ದಲಿತ ವಿರೋಧಿ ನೀತಿ ಜಾಸ್ತಿ ಇದೆ ಸರ್. ಅಂದ್ರೆ ಓಟ್ ಇಲ್ಲ ಅಂತ ಹಿಂಗೆ ಲೆಕ್ಕಾಚಾರ ಹಾಕ್ತಿದಾರ ಅಂತ ಅಲ್ಲಿ. ಓಟ್ ನಮ್ಮೂರು, ನಮ್ಮೂರೇ ಇದು ಫಸ್ಟ್ ಮೊದ್ಲಿಂದಲೂ, ನನಗೆ ಒಂದ್ 25 ವರ್ಷ ಮೊದ್ಲಿಂದನೂ ಇದು JDS ಭದ್ರಕೋಟೆ ಸರ್. ನಮ್ಮೂರು, ನಮ್ಮೂರು ಬೂತ್ ಲೀಡ್ ಕಂದಾವರ, ನಮ್ಮೂರು ಬೂತ್ ನಮ್ ಬಾರಿ ಜಾಸ್ತಿ ಮತಗಳು JDS ಗೆ ಸರ್. ಈಗ ಮತ್ ನೋಡಿ, JDS ನೀವು ಓಟ್ ಹಾಕ್ತೀರಿ, MLA ನಿಮ್ಮವರೇ ಇದಾರೆ, ಬಟ್ ಆದ್ರೂ ರಸ್ತೆ ಆಗ್ತಾ ಇಲ್ಲ ಸರ್. ನಮ್ಮರ್ನ ದಲಿತರುಗಳನ್ನ ಬರೀ ಓಟ್ ಬ್ಯಾಂಕ್ಗಳಾಗಿ ಮಾಡ್ಕೊಂಡಿರೋದು ಅಷ್ಟೇ, ಕೆಲಸಗಳು ಏನು ಇಲ್ಲ. ಅದು ಸುತ್ತಮುತ್ತಲು ಚೆನ್ನಾಗಿದ್ದಾವೆ ರಸ್ತೆ ಹಂಗಾದ್ರೆ? ಅಲ್ಲಿ ಸುತ್ತಮುತ್ತ ರಸ್ತೆಗಳು ಚೆನ್ನಾಗಿದೆ ಸರ್. ಅದೇ ಅವ್ರಿಗೆ ಒಕ್ಕಲಿಗಿರ್ ಮತಗಳು ಜಾಸ್ತಿ ಎಲ್ಲೆಲ್ಲಿದಾವೆ ಅಲ್ಲಿಗಳಿಗೆ ಮಾತ್ರ, ಆಮೇಲೆ ಅಲ್ಲಿಗಳಿಗೆ ಮಾತ್ರ ಅಭಿವೃದ್ಧಿ ಕೆಲಸಗಳು. ನಮ್ ದಲಿತರು ಇರೋ ನಮ್ ಬೇಲೂರು ತಾಲೂಕುಗಳಿಗೆ ದಲಿತರು ಎಲ್ಲೆಲ್ಲಿ ಜಾಸ್ತಿ ಇದಾರೆ ಅಲ್ಲಿ ಒಂಚೂರು ಕೆಲಸಗಳು, ಅಭಿವೃದ್ಧಿ ಕೆಲಸಗಳದೇ ಇಲ್ಲ ಸರ್. ಓಕೆ ಓಕೆ ನಂದೀಶ್, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಸ್ವಾಮಿಗೌಡ ಇದಾರೆ, ರೈತ ಸಂಘದ ಅಧ್ಯಕ್ಷರು. ನಮಸ್ತೆ ಗೌಡ್ರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಏನಿದು ಮೈಲಹಳ್ಳಿ ರಸ್ತೆ ನೋಡ್ತಾ ಇದ್ವಿ, ಬಾಳೆಗಿಡ ನೆಟ್ಟಿದ್ರಿ ಅಂತಂದ್ರೆ ಗೊತ್ತಾಗ್ತಿದೆ ನಮ್ಗೆ ಅಲ್ಲಿ ಎಷ್ಟು ಗುಂಡಿ ಆಳ ಬಿದ್ದಿದೆ ಅಂತ. ಯಾಕೆ ಇನ್ನೂ ಕೂಡ ಇವರು ರಸ್ತೆ ಮಾಡಕ್ ಆಗ್ತಿಲ್ಲ ಅಲ್ಲಿ? ನೋಡಿ ಸರ್, ಅದು ಬಹಳ ವರ್ಷಗಳಿಂದನೂ ಕೂಡ ಸುಮಾರು 100+ ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದಾವೆ ಅಲ್ಲಿ. ಹೌದು. ಆದ್ರೂ ಕೂಡ ಇದುವರೆಗೂ ಕೂಡ ಯಾರು ಕೂಡ ಆ ರಸ್ತೆಗಳ ಬಗ್ಗೆ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಓಕೆ. ಹಿಂದೆ ಏನು ಇವರು ರುದ್ರೇಶ್ ಗೌಡ್ರ MLA ಇದ್ದಾಗ ಒಂದ್ಸರಿ ಅದು ರಸ್ತೆ ಆಗಿರೋದ್ ಬಿಟ್ರೆ ಮತ್ತೆ ಇದುವರೆಗೂ ಕೂಡ ಇವತ್ತಿನ ಶಾಸಕರು ಗೆದ್ದೋದು ಇಷ್ಟು ದಿವಸಕ್ಕೆ ಆ ಗ್ರಾಮನ ಇದುವರೆಗೂ ಕೂಡ ತಿರುಗಿ ನೋಡ್ತಕ್ಕಂತ ಪ್ರಯತ್ನನ ಅವ್ರು ಮಾಡ್ಲೇ ಇಲ್ಲ ಇದುವರೆಗೂ. ಅಲ್ಲಿ ಎಷ್ಟು ಸಮಸ್ಯೆ ಅಂತಂದ್ರೆ, ಒಂದು ಮಂಡಿಯಷ್ಟು ಉದ್ದ ಆಳದ ಗುಂಡಿಗಳು ಬಿದ್ದಿದಾವೆ ಅಲ್ಲಿ. ಎಲ್ಲರೂ ಕೂಡ ಕಾರ್ಮಿಕರು, ಆಮೇಲೆ ಎಲ್ಲರೂ ಕೂಡ ಬಿಲೋ ಪಾವರ್ಟಿ ಲೈನ್ ಇರೋಂಥವ್ರು, ಎಲ್ಲ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ದಲಿತ ಕುಟುಂಬಗಳು. ಆ ದಲಿತರ ಬಗ್ಗೆ ಈ ಶಾಸಕರಿಗೆ ಅದ್ ಏನು ನಿರ್ಲಕ್ಷ್ಯನೋ ಏನೋ ಗೊತ್ತಿಲ್ಲ. ಇದೊಂದು ಊರ ಅಂತಲ್ಲ, ಬೇಲೂರು ತಾಲೂಕಿನ ಬಹುತೇಕ ದಲಿತ ಕೇರಿಗಳು ಈ ತರದ ಪರಿಸ್ಥಿತಿ ಒಳಗಡೆ ಇರೋಂಥವು ಆಗಿದಾವೆ. ಬಟ್ ಓಟ್ ಜಾಸ್ತಿ ಮತ್ತೆ ಅಲ್ಲಿ ಅಲ್ಲೇ ಬಿದ್ದಿದೆ ಅಂತವ್ರಿಗೆ JDS ಭದ್ರಕೋಟೆ ಅಂತಿದ್ರಿ ನಮ್ಗೆ. ಭದ್ರಕೋಟೆ ಅಂತ ಹೇಳಿ ಅವರು ಅವರು ಇದು ಉಪಯೋಗ ಪಡ್ಕೊಳ್ಳೋದಕ್ ಮಾತ್ರ, ಅವರು ಓಟ್ ಪಡ್ಕೊಳ್ಳೋದಕ್ ಮಾತ್ರ ಅವರು ಮುಂದೆ ಬರ್ತಾರ ಬಿಟ್ರೆ ಇನ್ನ ಈ ತರದ ಇವತ್ ನೋಡಿ ಸರ್, ಅಲ್ಲಿ ಗರ್ಭಿಣಿ ಮಹಿಳೆಯರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವ್ರ ಪರಿಸ್ಥಿತಿ ಇವತ್ತು ಹೇಳ ತೀರದಾಗಿದೆ.
ಇಂತ ಪರಿಸ್ಥಿತಿ ಒಳಗಡೆನೆ ಇವರು ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ತಕ್ಕಂತ ಯಾವ ಪ್ರಯತ್ನನೂ ಮಾಡಿಲ್ಲ ಇದುವರೆಗೂ ಕೂಡ. ಮೈಲಹಳ್ಳಿಗೆ ಸಾಕಷ್ಟು ಬಾರಿ ಬಂದಿದ್ದಾರಂತೆ ಲಿಂಗೇಶ್ವರು, ಆದರೂ ಕೂಡ ಅವ್ರಿಗೆ ಕಣ್ಣು ಕಂಡಿಲ್ವಾ ಅಂತಿದೆಲ್ಲ ಸರ್. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭಕ್ಕೆ ಅಲ್ಲಿಗೆ ಬರ್ತಾರೆ, ಮತ ಕೇಳ್ತಾರೆ, ಜನರಿಗೆ ಆಶ್ವಾಸನೆಗಳು ಮತ್ತು ಭರವಸೆಗಳನ್ನು ಕೊಟ್ಟು ಹೋಗೋದನ್ನು ಬಿಟ್ರೆ ಅವ್ರ ಬಗ್ಗೆ ಕಿಂಚಿತ್ತು ಇಲ್ಲ. ನೀವು ಇದೇ ನೀವು ಶಾಸಕರು ಮನೆ ಅಥವಾ ಅವ್ರ ತೋಟ ತೆಂಗಿನ ತೋಟದೊಳಗಡೆ ಡ್ರೈನೇಜ್ ಮಾಡ್ಕೊಂಡಿದ್ದಾರೆ ನೋಡಿ ನೋಡಿ, ಅವ್ರದೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. ಸರ್ಕಾರಿ ನಾನ್ ಬೇಕಾದ್ರೆ ನಿಮಗೆ ದಾಖಲೆ ಕೊಡ್ತೀನಿ, ಫೋಟೋಗಳು ಕೊಡ್ತೀನಿ, ವಿಡಿಯೋಗಳು ಕೊಡ್ತೀನಿ, ನೇರವಾಗಿ ನಿಮಗೆ ಅಲ್ಲಿ ನಾನು ಬಂದು ಬೈಟ್ ಕೊಡ್ತೀನಿ ಬೇಕಾದ್ರೆ. ಅವರು ಇವತ್ತು ಅವ್ರ ಮನೆ ಅಭಿವೃದ್ಧಿ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಪರಿಣಿತಿ ಪಡೆದಿದ್ದಾರೆ. ನೀವು ಅವ್ರ ತೋಟದೊಳಗಡೆ ಅವ್ರ ತೆಂಗಿನ ತೋಟದಲ್ಲಿ ಗಳಿಗೆಲ್ಲ ಮಾಡ್ಕೊಂಡಿದ್ದಾರೆ ಯಾವುದು ಕಾಂಕ್ರೀಟ್ ಡ್ರೈನೇಜ್ ನೋಡ್ಬೇಕು. ನೀವು ಯಾವ ಒಂದು ಕಾರ್ಪೊರೇಟ್ ಸಿಟಿಗಳಲ್ಲೂ ಕೂಡ ಆ ತರದ ಕಾಂಕ್ರೀಟ್ ಡ್ರೈನೇಜ್ ಹಾಕಲ್ಲ, ಅಷ್ಟು ನೀಟಾಗಿ ಅವ್ರ ಮನೆಗೆ ಮಾಡ್ಕೊಂಡಿದ್ದಾರೆ. ಹೌದು ಹೌದು. ಅದೇ ಪಕ್ಕದ ಅಲ್ಲಿಂದ ಒಂದ್ ಕಿಲೋಮೀಟರ್ ಮುಂದೆ ರಾಜನ್ ಶ್ರೀವರ್ ಇದೆ, 100ಕ್ಕೆ 100ರಷ್ಟು ರೈತಾಪಿ ಕುಟುಂಬಗಳಿದ್ದಾವೆ. ರೈತಾಪಿ ಕುಟುಂಬಗಳು ಎಲ್ಲರೂ ಕೂಡ ಹೈನುಗಾರಿಕೆ ಮೇಲೆ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಲ್ಲಿ 3-4 ಅಡಿ ಗುಂಡಿಗಳು ಕಾಣಿಸ್ತವೆ. ಹೌದು, ಬಟ್ ಈಗ ಮತ ಬಹಿಷ್ಕಾರ ಮಾಡ್ತಾರಂತೆ ಗ್ರಾಮಸ್ಥರು ಈಗ ಮುಂದಿನ ಚುನಾವಣೆಗೆ. ಹೌದು ಸರ್, ಇಲ್ಲಿ ಮೈಲಹಳ್ಳಿ ಗ್ರಾಮಸ್ಥರು ಮೊನ್ನೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅವರು ನೇರವಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ, ಮುಂದಿನ ಚುನಾವಣೆಗಳಲ್ಲಿ ನಾವು ಮತ ಬಹಿಷ್ಕಾರ ಮಾಡ್ತೀವಿ, ಇದೇ ರೀತಿಯ ನಿರ್ಲಕ್ಷ್ಯ ಮುಂದುವರೆದ್ರೆ ನಾವು ಮತ ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿಕೆಯನ್ನ ಅವ್ರು ಕೊಟ್ಟಿದ್ದಾರೆ ಸರ್ ಗ್ರಾಮಸ್ಥರೇ. ಅಲ್ಲ, ಕಿಂಚಿತ್ತು ಕಾಳಜಿ ಇಲ್ವಾ ಅಂತ ಹೇಳಿ, ನನಗೆ ಮತ ತೆಗೆದುಕೊಂಡಿದ್ದೇನಪ್ಪ ನಾನು, ಅವ್ರು ಋಣ ತೀರಿಸಬೇಕು ಅನ್ನೋದು ಏನಿಲ್ವಾ ಅವ್ರಿಗೆ ಶಾಸಕರಿಗೆ? ಇಲ್ಲ ಸರ್, ಅವರು ಇವತ್ತಿನ ಶಾಸಕರಿದ್ದಾರಲ್ಲ ಸರ್, ಇವರು ಇವರು ಖಂಡಿತವಾಗ್ಲೂ ಜನಪರವಾದಂತ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇವರು ರೈತರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದಾರೆ, ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದಾರೆ. ಇವರು ಶಾಸಕರು ಅಷ್ಟೇ, ಇವರು ಒಂಥರ ಸೋಕಾಲ್ಡ್ MLA ಅಂತಾರಲ್ಲ, ಇವರು ಸೋಕಾಲ್ಡ್ MLA ಬಿಟ್ರೆ ಇವ್ರು MLA ಅಲ್ಲ, MLA ತರ ಇವರು ಹೆಸರಿಗಷ್ಟೇ. ಹೆಸರಿಗಷ್ಟೇ ಇವರು ಈಗ ಇಲ್ಲಿ ಬೇಲೂರು ತಾಲೂಕಲ್ಲಿ ಯಾವ ಅಧಿಕಾರಿಗಳು ಯಾವ ಇಲಾಖೆ ಅಧಿಕಾರಿಗಳನ್ನು ತಗೊಳ್ಳಿ, ಯಾರು ಕೆಲಸ ಮಾಡ್ತಾ ಇಲ್ಲ. PWD PRD ಎತ್ತಿನೊಳೆ ಒಂದು ಬಂದಿದೆ, ಅದರಲ್ಲಿ ಇವರು ಲೆಕ್ಕಾಚಾರ ಮಾಡ್ತಾ ಇದಾರೆ. ಏನು ನಾವು ಹೇಳ್ತೀವಲ್ಲ ಇದು ಪರ್ಸೆಂಟೇಜ್ ಗೌರ್ಮೆಂಟ್ ಅಂತ, ಆ ಪರ್ಸೆಂಟೇಜ್ ಗೌರ್ಮೆಂಟ್ ಗೆ ಹೇಳಿ ಮಾಡಿಸಿದ ಶಾಸಕರು ಇವರು. ಓ, ಅಂದ್ರೆ ಅವ್ರು JDS ಆದ್ರೂ ಕೂಡ ಈಗ BJP ಸರ್ಕಾರದಲ್ಲಿ ಎಲ್ಲ ಒಂದಾಗಿ ಬಿಟ್ಟಿದ್ದಾರೆ ಈ ವಿಚಾರದಲ್ಲಿ. ಹಂಗಾರೆ ನೋಡಿ ಸರ್, ಇವರು ರಾಜಕಾರಣಕ್ಕೆ ಮಾತ್ರ ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಜಂಡ, ಬಟ್ ಗಂಟು ಕಳ್ಳ ವ್ಯವಸ್ಥೆ ಏನಿದೆ, ಸ್ಕೀಮ್ಗಳೇನಿದಾವೆ, ದುಡ್ಡು ಹೊಡೆಯೋ ಸ್ಕೀಮ್ಗಳು, ಇವ್ರೆಲ್ಲರೂ ಕೂಡ ಒಂದೇ. ನೀವು ನಮ್ ಶಾಸಕರನ್ನ ಕೇಳ್ಬೇಕು, ನೀವು ಖಂಡಿತ ಮಾಡ್ಬೇಕಾರೆ. ಯಡಿಯೂರಪ್ಪನವ್ರು ನಮ್ ಬಂಧುಗಳು, ಮಾಧುಸ್ವಾಮಿ ಅವ್ರು ನಮ್ ಬಂಧುಗಳು, ಈಶ್ವರಪ್ಪನವ್ರು ನಮ್ ಬಂಧುಗಳು ಅಂತಾರೆ. ಯಾವ ಕಾರಣಕ್ಕೆ ಇವ್ರಿಗೆ ಬಂಧುಗಳು ನನಗೆ ಗೊತ್ತಿಲ್ಲ. ಬಟ್ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಿಲ್ವಾ ಈ ಬಗ್ಗೆ? ಎಲ್ಲಿ ಸರ್, ನೀವು ಮನೆ ಒಳಗಡೆ ಈಗ ಗಾದೆ ಇದೆ, ಈ ರಾಜ ಬನೆಗ ವ್ಯಾಪಾರಿ, ಪ್ರಜಾ ಬನೆಗ ಭಿಕಾರಿ ಅಂತ. ಮನೆ ಯಜಮಾನನೇ ಈ ತರ ಕಾದ್ರೆ, ಹೌದು ಹೌದು, ಮನೆ ಯಜಮಾನನೇ ಈ ತರದ ನಡವಳಿಕೆ ಇಟ್ಕೊಂಡ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ನಾನು ಗಮನಿಸಿದಂಗೆ, ನಾನೊಬ್ಬ ರೈತ ಹೋರಾಟಗಾರನಾಗಿ ನಾನು ಗಮನಿಸಿದಂಗೆ ಅಧಿಕಾರಿಗಳ ಮೇಲೂ ಕೂಡ ಶೋಷಣೆ ನಡೀತಾ ಇದೆ. ಅಧಿಕಾರಿಗಳು ಪಾಪ ಅವರು ಈಗ ಏನಾಗಿದೆ ಅಂತಂದ್ರೆ, ಈಗ ಕೊಡು ಕೊಂಡುಕೊಳ್ಳುವಿಕೆ ವಿಚಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ಬೇಲೂರು ತಾಲೂಕಿನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಮೊನ್ನೆ ನೀವು 300 ಚೀಲ ದಲಿತರ ಮಕ್ಕಳು ಹಾಸ್ಟೆಲ್ ಅಲ್ಲಿ ಕಲಿತಕ್ಕಂತ ದಲಿತರ ಮಕ್ಕಳಿಗೆ ಕೊಡುವಂತ ಗೋಧಿ ಉಳ್ಳವ್ರ ಪಾಲಾಗಿ ಅದು ಮಂಗಳೂರಿನ ಉಪ್ಪಿನ ಅಂಗಡಿಯಲ್ಲಿ ಮಾರಾಟ ಆಗ್ತಾ ಇತ್ತು. ಅಂತದನ್ನ ನಾವು ಹಿಡಿದಾಗ ಸ್ವತಃ ಶಾಸಕರು ಅವ್ರ ಪರವಾಗಿ ಗೋಧಿ ಕಳ್ತನ ಮಾಡಿದವ್ರ ಪರವಾಗಿ ಲಾಬಿ ಮಾಡಿದ್ದನ್ನ ಕೂಡ ನಾವು ಕಂಡಿದೀವಿ. ಅಂದ್ರೆ ಈಗ ದಲಿತ ವಿರೋಧಿ ಅಂತ ಹೇಳ್ತೀರಿ ಶಾಸಕರೀಗ? ಹೌದು ಸರ್, ದಲಿತ ಬರೀ ದಲಿತ ವಿರೋಧಿ ಅಲ್ಲ, ರೈತ ವಿರೋಧಿನೂ ಕೂಡ ಹೌದು. ನೀವು ರೈತರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇವತ್ತು ರೈತರು ತಾಲೂಕು ಕಚೇರಿಗಳಲ್ಲಿ 1 ರೂಪಾಯಿ ದುಡ್ಡಿಲ್ದಲ್ಲೇ ಒಂದ್ ಸಣ್ಣದೊಂದು ಫೈಲ್ ಮುಂದಕ್ಕೆ ಮೂವ್ ಮಾಡ್ಸಕ್ ಆಗ್ತಾ ಇಲ್ಲ. ಆಮೇಲೆ ಆಯಕಟ್ಟಿನ ಅಧಿಕಾರಿಗಳು, ಯಾರ ಅಧಿಕಾರಿಗಳು ಸರ್ ಬೇಲೂರಿಗೆ ಬರ್ತಾರೆ, ಅವ್ರು 3-6 ತಿಂಗಳು ಇರೋಷ್ಟೇ ಟ್ರಾನ್ಸ್ಫರ್ ಅವರು. ಇವ್ರು ಮಿನಿಟ್ ಕೊಡೋದು, ಲೆಟರ್ ಕೊಡೋದು, ಟ್ರಾನ್ಸ್ಫರ್ ಮಾಡಿಸೋದು. ಅಲ್ಲ ಸರ್, ಬೇಲೂರು ಅಂತಂದ್ರೆ ವಿಶ್ವವಿಖ್ಯಾತ ಒಂದು ಐತಿಹಾಸಿಕವಾದಂತ ತಾಣ, ಆದ್ರೆ ಬೇಲೂರಿನ ಒಂದು ಎಲ್ಲಾ ಅಪಕೀರ್ತಿಯನ್ನ ಇದು ರಸ್ತೆ ಮೂಲಕ ನೋಡ್ತಾ ಇದೀವಿ ನಾವು.
ಸರ್ ನೀವು ಮಲ್ನಾಡು ಭಾಗದಲ್ಲಿ ನೀವು ನೋಡ್ಬೇಕು, ಬೇಲೂರು ತಾಲೂಕಿನ ಮಲ್ನಾಡು ಭಾಗದಲ್ಲಿ ಜನಜೀವನ ಎಷ್ಟು ಮಟ್ಟಿಗೆ ಅಸ್ತವ್ಯಸ್ತ ಆಗಿದೆ ಅಂತಂದ್ರೆ ಯಾವ ಹಳ್ಳಿ ಮೇಲೂ ಕೂಡ ಅಡ್ಡಾಡಕ್ ಆಗ್ತಾ ಇಲ್ಲ ಸರ್. ಮೊನ್ನೆ 157 ಕೋಟಿ ರೂಪಾಯಿ ನಾನ್ ತಗೊಂಡ್ಬಂದು ಅಭಿವೃದ್ಧಿ ಪಡಿಸಿದೀನಿ ಅಂತ ಹೇಳಿದ್ರು. ಹೌದು, ನಾನು ಅದನ್ನ ಸ್ಪಷ್ಟಪಡಿಸಿದೀನಿ ಪತ್ರಿಕಾಗೋಷ್ಠಿನಲ್ಲಿ. ಮಲ್ನಾಡು ಭಾಗಕ್ಕೆ ಇವರು 157 ಕೋಟಿ ತಂದಿದ್ದೀನಿ ಅಂತಕ್ಕಂಥದ್ದು ಸುಳ್ಳು ಹೇಳಿರ್ತಕ್ಕಂಥದ್ದು, ಕೇವಲ 3 ಕೋಟಿ ಅನ್ನೋದನ್ನ ಪತ್ರಿಕಾಗೋಷ್ಠಿನಲ್ಲಿ ದಾಖಲೆ ಸಮೇತ ಬಹಿರಂಗ ಪಡಿಸಿದೀನಿ ಅವರಿಗೆ. ಅಲ್ಲ ಬಟ್ ಈಗ ರಸ್ತೆ ಗುಂಡಿದ್ದು ಅದು ತೇಪೆ ಹಾಸ್ತಾರಲ್ಲ, ಅದು ಸರಿಪಡ್ ತಾತ್ಕಾಲಿಕ ಏನು ಮಾಡಕ್ ಬಂದೇ ಅಲ್ವಾ ಇಲ್ಲಿ ಹುಡ್ಗಂಗಾರೆ? ಇಲ್ಲ ಸರ್, PRD ಇರ್ಬೋದು, PWD ಇರ್ಬೋದು, ಯಾರು ಕೂಡ ಇದುವರೆಗೂ ಬಂದಿಲ್ಲ ಸರ್. ಆಮೇಲೆ ಈ ಸರ್ಕಾರನು ಕೂಡ ಈ ತರದ ವಿವೇಕ ಇಲ್ಲದೆ ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ನಿಜ. ಬಟ್ ಈಗ ಅನುದಾನದ ವಿಚಾರ ಬಂದ್ರೆ ಲಿಂಗೇಶ್ ಅವರು ಆರೋಪನ ಮಾಡೋ ಸಹಜ, ನಮ್ ಸರ್ಕಾರ ಇಲ್ಲ ಅನುದಾನ ಬರ್ತಿಲ್ಲ ತಾರತಮ್ಯ ಅಂತ ಹೇಳ್ಬೋದು. ಹೌದು ಸರ್, ಈಗ ಅವ್ರು ಅದನ್ನ ಹೇಳ್ತಿದ್ದಾರೆ, ನಾನು ಅದನ್ನ ಹೇಳ್ತೀನಿ. ನೀವು ಯಾವಾಗ್ಲೂ ನಿಮ್ ಸರ್ಕಾರ ಇಲ್ಲ ನಿಮ್ ಕೈಲಿ ಕಷ್ಟ ಆಗುತ್ತೆ ನಮಗೆ ಗೊತ್ತಿದೆ. ಅಟ್ ಲೀಸ್ಟ್ ಈ ಇಲ್ಲಿ ಇಲ್ಲಿಗೆ ಒಬ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದಾರೆ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಇದಾರೆ, ಸರ್ಕಾರ ಇದೆ. ನಿಮ್ ಒಬ್ರ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಬೇಲೂರು ತಾಲೂಕಿನ ದಲಿತ ಹೋರಾಟಗಾರರು, ರೈತ ಹೋರಾಟಗಾರರು, ಕನ್ನಡದ ಹೋರಾಟಗಾರರು ಎಲ್ಲರೂ ಕೂಡ ನಾವು ಸರ್ಕಾರಕ್ಕೆ ಒಂದು ಗೆರವು ಮಾಡೋಣ, ಸರ್ಕಾರದ ಮುಂದೆ ಮಾತಾಡೋಣ. ನಮಗೆ ಈ ತರದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ತಕ್ಕಂತ ಹಂತದಲ್ಲಿ ಬೇಲೂರು ಇರುವಾಗ ಬೇಲೂರನ್ನ ಈ ತರಕ್ಕೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ಸರ್ಕಾರನ ಕೇಳೋಣ ಅಂತಂದ್ರೆ, ಹೌದು, ಇವರು ಸರ್ಕಾರದ ಜೊತೆ ಮಂತ್ರಿಗಳ ಜೊತೆ ಯಾವ ತರದ ಸಂಬಂಧ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಆ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತುವರೆಗೆ ಈ ಸರ್ಕಾರನ ಟೀಕೆ ಮಾಡ್ತಕ್ಕಂತ ಗೋಜಿಗೆ ಆಗ್ಲಿ ಒಂದೊಂದು ಹೇಳಿಕೆ ಕೊಡೋದಿಲ್ಲ ಸರ್ ಇವರು ಸರ್ಕಾರದ ವಿರುದ್ಧ. ಕರೆಕ್ಟ್ ಕರೆಕ್ಟ್. ಇವರು BJP ಶಾಸಕರು, JDS ಶಾಸಕರು, ಜನಕ್ಕೆ ಅನುಮಾನ ಬರ್ತೈತಿ ಇವತ್ತು. ಬಟ್ ಈಗ 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 ಪರಿಹಾರ ಹೆಂಗೆ ಸರ್? ಈಗ ಪರಿಹಾರ ಈಗ ಶಾಸಕರು ತಲೆ ಕೆಡಿಸ್ಕೊಳ್ಳಲ್ವಾ? ಹಾಗಾದ್ರೆ ಅವ್ರು ಗಮನಕ್ಕೆ ತಂದ್ರು ಕೂಡ ಇದನ್ನ ಎಲ್ಲಿ ಸರ್? ಇನ್ನ ನೋಡಿ ಸರ್, ಇನ್ನ 4-5 ತಿಂಗಳು ಚುನಾವಣೆ ಇದೆ, ಈಗ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಇನ್ ಮುಂದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ನೀತಿ ಸಂಹಿತೆ ಕಾರಣ ತೋರಿಸ್ತಾರೆ. ಹೌದು ಹೌದು. ನೀವು ಗಮನಿಸ್ಬೇಕು ಸರ್, ಲೆಟರ್ಗಳು ಕೊಡ್ತಾರೆ, ಒಬ್ಬ ಶಾಸಕ ಇನ್ನೊಬ್ಬ ಮಂತ್ರಿಗೆ ಪತ್ರ ಬರೀತಾರೆ, ಪತ್ರ ಬರೆದದ್ದನ್ನ ಅವರು ಮಂತ್ರಿ ಪರಿಶೀಲಿಸಲು ಆದೇಶಿಸಿದೆ ಅಂತ ಬರೀತಾರಲ್ಲ. ಹೌದು ಹೌದು. ಅದನ್ನ ತಗೊಂಡ್ ಬಂದ್ ಇಲ್ಲಿ ಜನಕ್ ತೋರಿಸ್ತಾರೆ, ನೋಡಿ ಮಂತ್ರಿಗೆ ಕೊಟ್ಟು ಬಂದಿದ್ದೀನಿ. ಅದ್ಯಾವ್ದು ಆಕ್ಷನ್ ಪ್ಲಾನ್ ಅಲ್ಲ, ಯಾವ್ದು ಕ್ರಿಯಾ ಯೋಜನೆ ಅಲ್ಲ ಅದು. ನನಗೆ 1,000 ಕೋಟಿ ಕೇಳೋದಕ್ಕೆ ಹಕ್ಕಿದೆ, ಪ್ರತಿಯೊಬ್ಬ ಶಾಸಕನಿಗೂ ಹಕ್ಕಿದೆ, ಗ್ರಾಮ ಪಂಚಾಯತ್ ಮೆಂಬರ್ಗೂ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ಸರ್ಕಾರದ ಬಳಿ ಇವ್ರು ಕೇಳಿದ್ದಾರೆ. ಹೌದು, ಅವ್ರು ಕೊಟ್ಟಿಲ್ಲ, ಕೊಟ್ರೆ ಮಾತ್ರ ತಗೊಂಡ್ ಬಂದು ತೋರಿಸ್ಬೋದು, ನೋಡಿಯಪ್ಪ ಇಷ್ಟು ಕೊಟ್ಟಿದೆ ಸರ್ಕಾರ ನಾನು ಮಾಡಿಸ್ತೀನಿ ಅಂತ. ಇವ್ರು ಅದನ್ನ ತೋರಿಸಲ್ಲ, ಇವ್ರು ಪತ್ರ ಬರೆದಿರ್ತಾರಲ್ಲ ಆ ಪತ್ರನ ತಗೊಂಡ್ಬಂದು ತೋರಿಸ್ತಾರೆ ಜನಗೆ. ಅಂದ್ರೆ ಜನರಿಗೆ ಮರಳು ಮಾಡ್ತಾ ಇದಾರೆ ಎಲ್ಲ. ಅದು ಪ್ರೆಸ್ ಅಲ್ಲೂ ಕೂತ್ಕೊಂಡು ಅದನ್ನೇ ತೋರಿಸ್ತಾರೆ, ನೋಡಿ ನಾನು ಇಷ್ಟು ತಂದಿದ್ದೀನಿ ಅಂತ. ಪ್ರಸ್ತಾವನೆ ಬೇರೆ, ಪ್ರಸ್ತಾಪಿಸಿ ಕಳಿಸಿದಂತ ಪತ್ರಕ್ಕೆ ಸರ್ಕಾರ ಕೊಟ್ಟಂತ ಹಣನೇ ಬೇರೆ, ಕ್ರಿಯಾ ಯೋಜನೆ ಬೇರೆ. ಅದು ವರ್ಕ್ ಆರ್ಡರ್ ಆಗೋದು, ಅಪ್ರೂವಲ್ ಆಗೋದು, ಟೆಕ್ನಿಕಲ್ ಸ್ಯಾಂಕ್ಷನ್, ತಾಂತ್ರಿಕ ಮಂಜೂರಾತಿ, ಮತ್ತೆ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಡೋದು, ಇವೆಲ್ಲವೂ ಇರ್ತವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಾದ್ಮೇಲೆ ತಾನೇ ವರ್ಕ್ ಆರ್ಡರ್ ಆಗೋದು. ನಿಜ ನಿಜ. ವರ್ಕ್ ಆರ್ಡ್ರೆ ಆಗದಲ್ಲ, ಬರೀ ಲೆಟರ್ ಅನ್ನು ತೋರಿಸ್ಕೊಂಡು ಓಡಾಡ್ತಿದ್ದಾರೆ. ಇವರೊಂಥರ ಲೆಟ್ರೈಡ್ MLA ಅವರು. ಅಂದ್ರೆ ಈಗ ಈ ರಸ್ತೆ ಗುಂಡಿಗಳಿಗೆ ಮುಕ್ತಿ ಬೇಕಂದ್ರೆ ಅಂದ್ರೆ ಬದಲಾವಣೆ ಬೇಕು ಅಂತೀರಾ? ಖಂಡಿತವಾಗ್ಲೂ ಸರ್. ಈ ತರದ ಇವರು ನೋಡಿ ಸರ್, ನಮಗೇನ್ ಬೇಸರ ಇಲ್ಲ, ನಾವೇನ್ ಅವ್ರ ವಿರೋಧಿಗಳಲ್ಲ. ಇವರು ಈ ಸೋಗಲಾಡಿತನದ ಧೋರಣೆನ ಇವರು ದೂರ ಮಾಡ್ಬೇಕು. ಇವರು ಇವರು ಕೂಡ ನಮ್ಮೊಟ್ಟಿಗೆನೆ ನೀರಾವರಿ ಹೋರಾಟ ಮಾಡಿ ನಮ್ ಜೊತೆಲ್ಲೇ ಬಂದಂತವ್ರು. ನಾವು ಕೂಡ ಪ್ರೀತಿಯಿಂದ ಭಾವಿಸಿದ್ದು, ನಮ್ಮವರೊಬ್ರು ರೈತನ ಮಗ MLA ಆಗಿದ್ದಾನೆ ಅಂತೇಳಿ ಸಂತೋಷ ಪಟ್ಟಿದ್ವು. ಆದ್ರೆ ಅವರ ಇತ್ತೀಚಿನ ನಡವಳಿಕೆಗಳು, ಮತ್ತೆ ಮಲೆನಾಡು ವಿರೋಧಿ ಧೋರಣೆ, ಮತ್ತೆ ಈಗ ದಲಿತ ಕೇರಿಗಳ ಸಮಸ್ಯೆಗಳಿದ್ದಾವಲ್ಲ ಇವು. ಸರ್ ಸರ್, ಈಗ ನಾವು ಲಿಂಗೇಶ್ ಅವ್ರಿಗೆ ಕರೆ ಮಾಡಿಸಿದ್ವಿ TV5 ಇಂದ, ಅವ್ರು ಹೇಳ್ತಿದಾರಂತೆ ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಅವ್ರ ವ್ಯಾಪ್ತಿಗೆ ಬರಲ್ಲ ಅಂತ, ಇದು ಹಾಸನ ವ್ಯಾಪ್ತಿಗೆ ಬರುತ್ತಂತೆ, ಅವ್ರಿಗೆ ಕರೆ ಮಾಡ್ಬೇಕಂತೆ. ಸರ್ ಮೈಲಹಳ್ಳಿ ಸರ್, ಅದು ಬೈಲಹಳ್ಳಿ ಅಲ್ಲ. ಅದೇ ಮೈಲಹಳ್ಳಿ ಬೇಲೂರಿಗೆ ಬರುತ್ತೆ ಅಲ್ವಾ? ಬೇಲೂರು ತಾಲೂಕು ತೊಳಲು ಗ್ರಾಮ ಪಂಚಾಯತಿ, ಬೇಲೂರು ನ್ಯಾಯಾಲಯದಿಂದ 1/2 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಊರದು. ಮತ್ತೆ ನೋಡಿ, ಅವ್ರು ಲಿಂಗೇಶ್ ಹಿಂಗೆ ಹೇಳ್ತಿದ್ದಾರೆ ನಮಗೆ, ನಮ್ಮನೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನೋಡಿ ಅವರು. ಹೌದು ಸರ್, ನೋಡಿ ಇದೆ ಇವ್ರದ್ದು ಹೇಗಿದೆ ಅಂತಂದ್ರೆ, ಇವರ ನಡವಳಿಕೆ ಹೇಗಿದೆ ಅಂತಂದ್ರೆ, ನೀವು ನೋಡಿ ಒಂದು ರಾಜ್ಯ ಮಟ್ಟದ ಒಂದು ಮಾಧ್ಯಮಕ್ಕೆ ಇವರು ದಿಕ್ಕು ತಪ್ಪಿಸ್ತಾರೆ ಅಂತಂದ್ರೆ. ನಿಜ ನಿಜ ನಿಜ. ಆಮೇಲೆ ಅವರಿಗೆ ಬಾಳೆ ಗಿಡ ನೆಟ್ಟರದು ಗೊತ್ತಿದೆ,
ಎಲ್ಲಾ ಪತ್ರಿಕೆಗಳಲ್ಲಿ ಸುದ್ದಿ ಆಗಿದೆ, ಎಲ್ಲದೂ ಗೊತ್ತಿದೆ. ಅದ್ರ ವಿರುದ್ಧ ಯಾರು ಪ್ರತಿಭಟನೆ ಮಾಡಿದ್ದು ನಾವು, ನಮ್ಮ ವಿರುದ್ಧ ಅವ್ರ ಹೇಳಿಕೆನೂ ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ನಿಮ್ಮ ಮೇಲೆ ನಿಮಗೇನೆ ಅದು ನನ್ನ ವ್ಯಾಪ್ತಿಗೆ ಬರಲ್ಲ, ಆಸ್ತು ಕರೆ ಮಾಡಿ ಅಂದ್ರೆ ಹೌದು ಹೌದು ಅದು ಬೇಲೂರು ತಾಲೂಕು ತೊಳಲು ಗ್ರಾಮ ಪಂಚಾಯತಿ ವ್ಯಾಪ್ತಿ ಅದು. ನೋಡಿ ಸರ್, ಇಲ್ಲೇ ಅಲ್ಲ, ಇಲ್ಲೇ ಇಲ್ಲೇ ನಮ್ಮ ಕಣ್ಣಿಗೆ ಮನೆಯರ್ಸ್ತಾರೆ, ಪಾಪ ಅಮಾಯಕ ಜನರನ್ನ ಬಿಡ್ತಾರ ಇವರು. ಅಮಾಯಕರ ಪರಿಸ್ಥಿತಿ ಸರ್ ನೀವು ನೋಡಬಾರದು. ಯಾವ ಇಲಾಖೆಗಳಲ್ಲೂ ಕೂಡ ನೀವು ರೈತ ಆಗಲಿ ದಲಿತ ಆಗಲಿ ಯಾವ ಸವಲತ್ತುಗಳನ್ನು ಕೂಡ ಲಂಚ ಇಲ್ಲದೆ ಪಡ್ಕೊಳ್ತಕ್ಕಂತ ವ್ಯವಸ್ಥೆನೆ ಬೇಲೂರಿನಲ್ಲಿ ಇಲ್ಲ. ಅಷ್ಟು ಮಟ್ಟಿಗೆ ಹದಗೆಟ್ಟಿದೆ ಎಲ್ಲ ವ್ಯವಸ್ಥೆ. ಸರ್ ಸೌಜನ್ಯಕ್ಕಾದ್ರೂ ಮಾತಾಡ್ಬೇಕಂತ ನಮ್ ಜೊತೆ ಲೈವ್ ಅಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ಫೋನ್ ಮಾಡಿದ್ರೆ. ಇಲ್ಲ ಅವರು ಈಗ ಅವರು ಇವತ್ತಿಗೆ ಸರ್ ಅವರು ಬಹಳ ಬೆಳೆದ್ಬಿಟ್ಟಿದ್ದಾರೆ. ಅವ್ರು ಹೇಗ್ ಬೆಳ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಅವರ ದುರ್ನಡತೆ, ದುರಾಡಳಿತ, ದುರ್ವರ್ತನೆ ಇತ್ತೀಚೆಗಂತೂ ಅದು ಮಿತಿ ಮೀರಿ ಹೋಗಿದೆ. ರೋಷ ಹೋಗಿದ್ದಾರೆ ಮಲ್ನಾಡು ಭಾಗದ ಜನ. ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀರಾ ಹಾಗಾದ್ರೆ ಎಲ್ಲ ಬೇಲೂರು ಜನ? ಹೌದು ಸರ್, ಖಂಡಿತವಾಗ್ಲು ಈ ತರದ ವ್ಯವಸ್ಥೆ ಅಲ್ಲ ಸರ್ ನಮ್ಮ ಶಾಸಕರು. ಸರ್ ಸರ್ ಹಂಗೇರಿ ಸರ್, ಸ್ವತಃ ಶಾಸಕರು ಇದಾರೆ ನಮ್ಮ ಜೊತೆಗೆ, ಲಿಂಗೇಶ್ವರ ಸರ್ ನಮಸ್ಕಾರ. ನಮಸ್ತೆ ಸರ್. ಮೈಲಹಳ್ಳಿ ತಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಿದ್ರಂತೆ, ಅಲ್ಲಿ ಸ್ಥಳೀಯರೇ ಫೋನ್ ಮಾಡಿ ಹೇಳ್ತಿದ್ದಾರೆ. ಬೈಲಹಳ್ಳಿ ಅಂತ, ಬೈಲಹಳ್ಳಿ ನನ್ನ ವ್ಯಾಪ್ತಿ ಬರಲ್ಲ ಅಂತ ಹೇಳಿದ್ರೆ, ಬೈಲಹಳ್ಳಿ ನಮ್ಮ ಕ್ಷೇತ್ರ. ಅದೇ ಮೈಲಹಳ್ಳಿ ಸರ್, ಕಿಲೋಮೀಟರ್ ದೂರದಲ್ಲಿ ಇದೆ. ಅದೇ ಮೈಲಹಳ್ಳಿ ರಸ್ತೆ ಹದಗೆಟ್ಟು ಹೋಗಿದೆ, ತಾವು ಕಂಪ್ಲೀಟ್ ಆಗಿ ಕಡೆಗಣನೆ ಮಾಡ್ತಾ ಇದ್ದೀರಿ ದಲಿತರು ಅನ್ನುವಂತ ಕಾರಣಕ್ಕೆ ಅಂತ ಕಾರಣ ಕೊಡ್ತಿದ್ದಾರೆ ನಮ್ಗೆ. ಮಾತಾಡಬೇಕಾದ್ರೆ ಸ್ಥಳೀಯರು ರೈತ ಮುಖಂಡರು ಮಾಡ್ತಿರುವಂತ ಆರೋಪ ಸರ್ ಇದು? ಸರ್ ಆರೋಪ ಇದು ಎಲ್ಲ ಮಾಡ್ತಾರೆ. ಹೌದು ಅವ್ರದ್ದು ಅದೇ ಅವ್ರ ಚಾಳಿ ಆದ್ರೆ ಅವ್ರ ಏನ್ ಮಾತಾಡ್ತಾರೆ ಗೊತ್ತಿದೆ. ರೈತ ಸಂಘದವ್ರದ್ದು ದೂರ್ತಾರೆ, ಬೇರೆಯವ್ರಿದ್ರೆ ದೂರ್ತಾರೆ. ಕ್ಷೇತ್ರದಲ್ಲಿ ಬಹಳಷ್ಟು ಸ್ವಾಮಿಗೌಡರಿದ್ದಾರೆ, ಅವರೇ ಹೇಳ್ತಾ ಇದಾರೆ ಸ್ವಾಮಿಗೌಡ್ರೆ ನೋಡಿ ಈಗ 2-3 ಕಿಲೋಮೀಟರ್ ಆಗ್ಬೇಕಾಗಿದೆ. ಅದು ಪಕ್ಕದಲ್ಲಿ ಕೊಟ್ಟಿದ್ವಿ, ಸರ್ಕಾರ ಕೊಡ್ಬೇಕು. ಸರ್ಕಾರ ಕೊಡ್ತಕ್ಕಂತ ಕೆಲಸ ಮಾಡಿಲ್ಲ. SCP ಬರ್ತಕ್ಕಂತ ದುಡ್ಡು SCP ಮಾಡ್ತೇವೆ. ಬೇರೆ ಕಡೆ ಬಹಳಷ್ಟು ಊರಿದ್ದಾವೆ, ಅದೇ ಊರಿಗೆ 50 ಲಕ್ಷ ಬಂದ 6 ತಿಂಗಳಿಂದನೇ ಮಾಡ್ಕೊಟ್ಟಿದೀನಿ. ಇನ್ನು ಮಾಡೋದಿದೆ, ಅದ್ ನನ್ನ ಕರ್ತವ್ಯ, ನಾನು ಮಾಡ್ಕೊಡ್ತೇನೆ. ಸ್ವಾಮಿಗೌಡ ಅವರೇ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಶಾಸಕರೀಗ. ಸರ್ ಇನ್ನ 3 ತಿಂಗಳು ಇನ್ನ ಚುನಾವಣೆ ಬಂತು, ಇನ್ 3 ತಿಂಗಳು 30 ವರ್ಷ ಅವ್ರ ಪಾರ್ಟಿ ಇದ್ದ ಯಾವಾಗ್ಲೂ ಕೇಳಿಲ್ಲ ಅವರು. 30 ವರ್ಷ ಹಿಂದಿದ್ರು, ಅವತ್ ಯಾರು ಮಾಡಲಿಲ್ಲ. ನಾನ್ ಬಂದ್ಮೇಲೆ ಎಲ್ಲ ಊರಿಗೆ ಒಂದ್ ಕಡೆ ಮಾಡ್ಕೊಂಡ್ ಬರ್ತಾ ಇದೀನಿ. ಅದನ್ ಸಹ ಕ್ಷೇತ್ರ ಮಾಡ್ತೀವಿ, ಅದು ಪ್ರಪೋಸಲ್ ಹೋಗಿದೆ. ಸರ್ ನಾನು ಹೇಳ್ತೇನೆ, ಇವೆಲ್ಲ ರಾಜಕೀಯ ಹುನ್ನಾರ ಸರ್. ಎಲೆಕ್ಷನ್ ಬರ್ತ ಅಂದ್ರೆ ಅವ್ರು ಯಾರು ಅನ್ನೋದು ಗೊತ್ತಿದೆ, ವೈಯಕ್ತಿಕವಾಗಿ ಗೊತ್ತಿದೆ. ಎಲ್ಲರೂ ಸಹ ಒಟ್ಟಾಗಿ ಕೆಲಸ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಬರೀ ಮೈಲಹಳ್ಳಿ ಅಲ್ಲ, ಮೇಲ್ನಳ್ಳಿನೂ ಸಹ ಬೇಕಾಗಿದೆ. ಈಗ ಲಿಂಗೇಶ್ವರ ಹಣ ಬಿಡುಗಡೆ ಮಾಡಬೇಕು. ಲಿಂಗೇಶ್ವರ ಈಗ ಹೌದು, ಒಂದ್ ನಿಮಿಷ ಸ್ವಾಮಿಗೌಡ್ರೆ ಒಂದ್ ನಿಮಿಷ. ಲಿಂಗೇಶ್ವರ ಆ ಭಾಗದ ಜನ ಹೇಳಿದ್ರು ಇದು JDS ನ ಭದ್ರಕೋಟೆ, ನಾವು ಇವ್ರಿಗೆ ಓಟ್ ಹಾಕ್ತಾ ಬರ್ತಾ ಇದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಕೆಲಸ ಮಾಡಿದಾರೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ರಸ್ತೆಯನ್ನ ಕಡೆಗಣಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಮಲ್ನಾಡಲ್ಲಿ ಬಹಳಷ್ಟು ರಸ್ತೆಗಳು ಇನ್ನೂ ಬಾಕಿ ಉಳಿದಿದ್ದಾವೆ. ಸ್ವತಂತ್ರ ಬಂದ 75 ವರ್ಷ ಆಗಿದೆ. ಕೆಲವಳ್ಳಿಗಳು ಹಾಕಿಲ್ಲ, ಆಳೂರಿಗೆ ಹಾಕಿಲ್ಲ, ಆಳೂರಿಗೆ ಮಾಡಿಸ್ಕೊಂಡಿದ್ದೀನಿ. ಬಳ್ಳೂರಿಗೆ ಹಾಕಿ ಇದು ಗ್ರಾಮದಲ್ಲಿ ತೆಗೆದುಕೊಳ್ತಕ್ಕಂತ ಕೆಲಸ ಮಾಡಿದೀನಿ. ಅದ್ರ ಜೊತೆ ಮೇಲ್ನಳ್ಳಿಗೆ ಹಾಕ್ಬೇಕಾಯ್ತೆ, ಶಂಭುನಳ್ಳಿ ಕೆಲಸ ತಗೊಂತ ಇದೀನಿ, ಮುರುಘಟ್ಟ ಹರಿಜನ ಕಾನೂನು ಇವತ್ತು ಕೆಲಸ ತಗೊಳ್ತಾ ಇದೀನಿ. ಮಾಡ್ಕೊಂಡ್ ಬರ್ತಾ ಇದೀವಿ. 5 ವರ್ಷ ಟರ್ಮ್ ಅಲ್ಲಿ 2 ವರ್ಷ ಕೊರೋನಾ ಫ್ಲಡ್ ಅಂತ ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಮಾಡಿದಿರಿ ಸರ್, ಮನವರಿಕೆ ಮಾಡ್ಬಿಟ್ಟಿರ್ತಾನೆ. ಒಂದೇ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಸದನದಲ್ಲಿ ಕೇಳಿ ಇವ್ರ ಮೂಲಕಲ್ಲ. ಕರೆಕ್ಟ್ ಸರ್, ಹೌದು ಸದನದಲ್ಲಿ ನಾವು ಗಮನಿಸಿದ್ದೇವೆ ಸರ್, ಸದನದಲ್ಲಿ ಗಮನಿಸಿದ್ದೇವೆ. ಬಟ್ ಈಗ ಅಲ್ಲ, ಗ್ರಾಮಸ್ಥರು ಏನು ಒತ್ತಾಯ ಮಾಡ್ತಿದ್ದಾರೆ, ಬಟ್ ತಾವು ಅದಕ್ಕೂ ರಾಜಕೀಯ ಬಣ್ಣ ಕಟ್ತಾ ಇದ್ದೀರಲ್ಲ ಅಂತ. ಗ್ರಾಮಸ್ಥರಲ್ಲ ಸರ್ ಒತ್ತಾಯ ಮಾಡ್ತಾರೆ, ಆ ಗ್ರಾಮಸ್ಥರು ಅಲ್ಲ ಸ್ನೇಹಿತರಿದ್ದಾರೆ, ಎಲ್ಲರೂ ಇದ್ದಾರೆ. ಇವ್ರು ಅಲ್ಲೋಗಿ ಪ್ರವೋಕ್ ಮಾಡ್ಕೊಂಡು ಬಾಳೆ ಗಿಡ ನೆಡ್ದೆಲ್ಲ ಮಾಡ್ತಾ ಇದಾರೆ ಗೊತ್ತಿದೆ. ಅದ್ರ ಪಕ್ಕದಲ್ಲೇ ಇರ್ತಕ್ಕಂತ ಡಬ್ಬೆ ಒಂದು ಬಾಳೆ ಗಿಡ ಬಿಡ್ತಾರೆ, ಖಂಡಿತವಾಗಿ ನಾನು ಕಂಡಿಸ್ತೀನಿ. ನನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ನನ್ನ ವಿವೇಚನೆ ನಾನು ಪ್ರಾಮಾಣಿಕವಾಗಿ ಎಲ್ಲ ಭಾಗವೂ ನ್ಯಾಯ ಒದಗಿಸ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಮಲ್ನಾಡು ಭಾಗದಲ್ಲಿ ಇವರು ಬಂದ್ರೆ ಗುಂಡಿ ಬಿದ್ದಿರೋದು, ಒಂದೇ ಊರಿಗೆ ಬಾಳೆಗಿಡ ನೆಟ್ಟಿಲ್ಲ, ಎಲ್ಲ ಊರುಗಳಲ್ಲೂ ಬಾಳೆಗಿಡ ನೆಟ್ಟು ಪ್ರತಿಭಟನೆ ಮಾಡಿದ್ದೀವಿ. ನೀನ್ ಎಲ್ಲ ಬಾಳೆಗಿಡ ನೆಟ್ಟಿದೆ ಗೊತ್ತಿದೆ,
ಎಷ್ಟೋ ಮಟ್ಟಿಗೆ ಕೆಲಸ ಮಾಡ್ತಿದ್ದೀರಿ ಅಂತ ಗೊತ್ತಿದೆ ನಮ್ಗೆ ರಾಜ್ಯ ಹೋರಾಟಕಾರನಾಗಿ ಸ್ವಾಮಿಗೌಡ ಅವ್ರೆ ಸ್ವಾಮಿಗೌಡ ಅವ್ರೆ ಯಾವ ರೀತಿ ಹೋರಾಟ ಮಾಡ್ತಾರೆ ಎಲ್ಲದೂ ಗೊತ್ತು ಏನೇನು ಹೋರಾಟ ಮಾಡ್ತಿದ್ದಾರೆ ಏನಾದ್ರು ಸ್ವಾಮಿಗೌಡ ಅವ್ರೆ ಸ್ವಾಮಿಗೌಡ ಅವ್ರೆ ಸ್ವಾಮಿಗೌಡ ಅವ್ರೆ ನೋಡಿ ಓಕೆ ನೀವು ಒತ್ತಾಯವನ್ನು ಮಾಡಿದ್ರಿ ನಾವು ಟಿವಿ ಫೈನ್ ಇದೆ ಶಾಸಕರು ನಾವು ಕೇಳ್ಕೊಳ್ತಾ ಇದ್ದೀವಿ ಅದು ಕೆಲಸ ಆಗ್ಬೇಕು ಅಷ್ಟೇ ಸರ್ ಈಗ ಕೆಲಸ ಆಗ್ಬೇಕು ಲಿಂಗೇಶ್ವರ ನಮ್ಗೆ ಭರವಸೆ ನೀಡಿ ಸರ್ ಈಗ ಎಷ್ಟು ದಿನದಲ್ಲಿ ರಸ್ತೆ ಮುಗಿಸ್ತೀರಿ ಕಂಪ್ಲೀಟ್ ಆಗಿ ಲಿಂಗೇಶ್ವರ ಈಗ ನಮ್ಗೆ ಭರವಸೆ ಕೊಡ್ತೀರಾ ಅಂತ ಈಗ ರಸ್ತೆ ದುರಸ್ತಿ ಮಾಡೋ ಬಗ್ಗೆ ಖಂಡಿತ ಸರ್ ಇವತ್ತು ದವಿರಳ್ಳಿಯಿಂದ ಚೆನ್ನಾಪುರ ರೋಡ್ ಇದೆ ಸರ್ 5 ಕೋಟಿ ರೂಪಾಯಿ ರೂಟ್ ಇದ್ದೀನಿ ಅದು 20 ವರ್ಷದ 1 ರೂಪಾಯಿ ಜಲ್ಲಿ ಹಾಕಿರ್ಲಿಲ್ಲ ಸರ್ ಅಂತ ರೋಡ್ಗಳು ಬಹಳಷ್ಟು ಇದಾವೆ ಸರ್ ಇನ್ನೊಂದು 2 ತಿಂಗಳು ಒಳಗಡೆ ಸರ್ ಅದು ಗುದ್ದಲಿ ಪೂಜೆ ಮಾಡಿ ಕೆಲಸ ನೆರವಾಗ್ತದೆ ಕೆಲಸ ಮಾಡ್ತೀರಿ ಸರ್ ಅದು ಸರ್ ಖಂಡಿತ ನಾವು ನಿಮ್ ಮೇಲೆ ನಂಬಿಕೆ ಇಟ್ಟೆ ನಾವು ನಿಮ್ ಕರೆ ಮಾಡಿದೀವಿ ಸರ್ ಏನಿಲ್ಲ ಖಂಡಿತ ಸರ್ ನೀವು ಫೋಕಸ್ ಮಾಡಿದಿರ ಸರ್ ಧನ್ಯವಾದ ಸರ್ ಅದ್ ನನ್ ಕರ್ತವ್ಯ ಸರ್ ನಾವು ಮಾಡ್ತೀವಿ ಸರ್ ಹುನ್ನಾರುಗಳು ಕೆಲವು ಶಕ್ತಿಗಳು 4 ವರ್ಷದಿಂದ ಏನು ಇಲ್ದಿದ್ದವು ಎಲೆಕ್ಷನ್ ಬಂದ 6 ತಿಂಗಳಲ್ಲಿ ಯಾರ್ಯಾರು ಏನೇನು ಆಟ ಆಗ್ತಿದ್ರೆ ಏನೇನು ದೂರ್ತಾ ಇದಾರೆ ಸರ್ ಸ್ವಲ್ಪ ನಂಗು ರಾಜಕೀಯ ವಿವೇಚನೆ ಇದೆ ಸರ್ ನಾನು ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರೋ ಸರ್ ಒಂದು ಆಧಾರ್ ಶ್ರೀಮಂತನು ಅಲ್ಲ ಬಂಡವಾಳ ಸರ್ ನಾನು ನನ್ನ ಮಗಳು ಆಸ್ತಿ ಮಾಡ್ಬೇಕಾಗಿಲ್ಲ ಅವ್ನ ಹೆಸರು ನನ್ನ ಹೆಸರು ಉಳಿಸಾಕ ಅವ್ನ ಒಬ್ಬಿದ್ದ ಅವನಿಲ್ಲ ಅನ್ಕೊಂಡು ಜನಮಾನಗಳಲ್ಲಿ ಏನಾದ್ರೂ ಸಹ ಕೆಲಸ ಮಾಡಿದ್ರೆ ಜನಗಳು ಮನಸ್ಸ ಉಳಿಬೇಕು ಅಂತ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ಸರ್ ಮಾಡ್ತೇನೆ ಸರ್ ರೈತ ಹೋರಾಟದಿಂದ ಬಂದಂತವರು ನಾವು ಕೇಳಿದ್ದೇವೆ 1 ಕೋಟಿ ರೂಪಾಯಿ ತಾಲೂಕು ಬಂದಿದ್ದೀನಿ ಸರ್ ಕೇಳಿದ್ದೇವೆ ಸರ್ 30 ರೂಪಾಯಿ ಮಾಡ್ತೀವಿ ಸರ್ ಖಂಡಿತ ಜೊತೆ ಮತ್ತೆ 800 ಕೋಟಿ ರೂಪಾಯಿ ಸರ್ ಜೆಜೆಎಂ ಮತ್ತು ಜಲಧಾರೆ ಸ್ಕೀಮ್ ಅಲ್ಲಿ ಸರ್ ಕುಡಿಯೋದ್ರಿಂದ ಪ್ರತಿಯೊಂದು ಹಳ್ಳಿಗೂ ಸರ್ ಇನ್ನೆರಡು ತಿಂಗಳೇ ಗುದ್ದಲಿ ಪೂಜೆ ಮಾಡ್ತೀನಿ ಸರ್ ನನ್ನ 8 ಗಂಟೆನೆ ಸರ್ 2 ವರ್ಷ ಕೊರೋನಾ ಫ್ಲಡ್ ಇದ್ರು ಸರ್ 2,000 ಕೋಟಿ ರೂಪಾಯಿನ ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿದ್ದುಕೊಂಡು ಸರ್ ಈ ತಾಲೂಕಿಗೆ ತರ್ತಕ್ಕಂತ ಕೆಲಸ ಮಾಡಿದೀನಿ ಸರ್ ಆ ವಿಚಾರ ನಿಮ್ಮ ಮೂಲಕ ಸರ್ ಖಂಡಿತ ಖಂಡಿತ ಓಕೆ ಸರ್ ಓಕೆ ಸರ್ ಸರ್ ನಾವು ಅದನ್ನ ಒಪ್ಕೊಳ್ತೀವಿ ಸರ್ ತಾವು ನಿಮ್ ಬಗ್ಗೆ ಕೇಳಿದೇವೆ ಹೋರಾಟದಿಂದ ಬಂದಂತವ್ರು ರೈತ ಕುಟುಂಬದ ಬಂದಂತವ್ರು ಬಟ್ ಈಗ ಸರ್ ನಮ್ಗೆ ಈಗ ಎಷ್ಟು ಅವಧಿಯಲ್ಲಿ ಮಾಡಿಸ್ಕೊಡ್ತಾರೆ ಸರ್ ಈ ರಸ್ತೆ ಖಂಡಿತ ಅಲ್ಲ ಸರ್ ಎಷ್ಟು ಅವಧಿ 4 ತಿಂಗಳೊಳಗಡೆ ರೋಡ್ ಮಾಡ್ತೀನಿ ಸರ್ ಇನ್ನು 8 ತಿಂಗಳೊಳಗಡೆ ಗುದ್ದಿ ಪೂಜೆ ಮಾಡ್ತೀನಿ ಸರ್ ಯಸ್ ಸರ್ ಥ್ಯಾಂಕ್ ಯು ಮತ್ತೆ ನಿಮ್ಗೆ ನಾವು ಕರೆ ಮಾಡ್ತೀವಿ ಥ್ಯಾಂಕ್ ಯು ಕರೆ ಮಾಡ್ತೀವಿ ಮತ್ತೆ ಫಾಲೋಅಪ್ ಮಾಡ್ತೀವಿ ಥ್ಯಾಂಕ್ ಯು ಲಿಂಗೇಶ್ವರ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ರಾಜಕೀಯ ಪ್ರತಿಷ್ಠೆ ಏನಾಗ್ತಿದೆಯೋ ಕುತಂತ್ರನೋ ಷಡ್ಯಂತ್ರನೋ ಪಿತೂರಿನೋ ಅದು ಬೇಡ ನಮಗೆ ಅದು ವೈಯಕ್ತಿಕವಾಗಿ ಅದು ಕೆಲವೊಂದಿಷ್ಟು ಇರ್ತವೆ ಆದರೆ ಲಿಂಗೇಶ್ ಅವರು ಹೇಳ್ತಾ ಇದ್ದಾರೆ ಸರ್ ಇದು ವ್ಯವಸ್ಥಿತವಾಗಿ ನನ್ನ ವಿರುದ್ಧ ಮಾಡ್ತಿರುವಂಥ ಷಡ್ಯಂತ್ರ ಚುನಾವಣೆ ಹತ್ತಿರ ಬರ್ತಿದೆಯಾ ಅಂತ ಅದೊಂದು ಕಡೆ ಇಡೋಣ ನಮಗೂ ಬೇಕಾಗಿರೋದು ರಸ್ತೆ ಆ ಗ್ರಾಮಸ್ಥರು ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ ರಸ್ತೆ ಭಾಗ್ಯ ಕಲ್ಪಿಸಿಕೊಡಿ ಸರ್ ಅಂಥೇಳಿ ಶಾಸಕರ ಮೂಲಕ ನಾವು ಶಾಸಕರ ಗಮನಕ್ಕೆ ತಂದ್ವಿ ನಮಗೆ ಬೇಕಾಗಿರೋದು ಗುಂಡಿಮಯ ರಸ್ತೆ ಬೇಕು ನಮ್ಗೆ ಹೇಳಿದ್ದಾರೆ 2 ಅಥವಾ 3-4 ತಿಂಗಳಲ್ಲಿ ಆ ರಸ್ತೆಯನ್ನು ಕಂಪ್ಲೀಟ್ ಆಗಿ ನಾನು ಗುದ್ದಲಿ ಪೂಜೆ ಮಾಡಿ 2 ತಿಂಗಳಲ್ಲಿ ಗುಂಡಿ ಮುಕ್ತವಾಗಿ ಮಾಡ್ತೀವಿ ಅಂಥೇಳಿ ನಮಗೆ ಭರವಸೆ ಇದೆ TV5 ಲಿಂಗೇಶ್ ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇವೆ ಯಾಕಂದರೆ ನೀವು ನಮ್ಗೆ ಭರವಸೆ ಕೊಟ್ಟಿದ್ದೀರಿ ನಾವು ನಿಮ್ಗೆ ಫಾಲೋಅಪ್ ಮಾಡ್ತೀವಿ ನಿರಂತರವಾಗಿ ನಿಮ್ಮ ಜೊತೆಗೆ ನಾವು ಕಾಂಟ್ಯಾಕ್ಟಲ್ಲಿ ಇರ್ತೀವಿ ನೀವು ರಸ್ತೆಯನ್ನು ಮಾಡಿದರೆ ನಿಜಕ್ಕೂ ಅದಕ್ಕಿಂತ ಬೇರೆ ಉತ್ತಮವಂತ ಕೆಲಸ ಇಲ್ಲ ಆ ಭಾಗ ಜನರ ಋಣವನ್ನು ತೀರಿಸ್ತೀರಂತ ನಾವು ಭಾವಿಸಿದ್ದೇವೆ